ಇನ್ನು ರಾಜ್ಯ ರಾಜಕೀಯ ವಲಯದಲ್ಲಿ ಬಹಳಷ್ಟು ಚರ್ಚೆ ಆಗ್ತಾ ಇರುವಂತ ವಿಚಾರ ಮತ್ತು ಕ್ಷೇತ್ರ ಯಾವುದಪ್ಪ ಅಂದ್ರೆ ಅದು ಹಾಸನ ಕ್ಷೇತ್ರ ಅದರಲ್ಲೂ ಪ್ರಮುಖವಾಗಿ ಜೆಡಿಎಸ್ ಜೆಡಿಎಸ್ ನಿಂದ ಯಾರಿಗೆ ಟಿಕೆಟ್ ಸಿಗುತ್ತೆ ಹಾಸನ ಕ್ಷೇತ್ರದಲ್ಲಿ ಅಂತ ಹೇಳಿ ನೋಡಿ ಇವತ್ತೇ ನಿರ್ಧಾರವಾಗಲಿದೆ ಹಾಸನ ಕ್ಷೇತ್ರದ ಟಿಕೆಟ್ ಗೊಂದಲ ಅನ್ನೋ ಒಂದು ಪ್ರಶ್ನೆ ಇದೆ ಇದಕ್ಕಿಂತ ಮೊದಲು ಕಾಲಭೈರವನ ದರ್ಶನವನ್ನ ಪಡೆದಿದ್ದಾರೆ ಇಲ್ಲಿ ಭವಾನಿ ರೇವಣ್ಣ ಮತ್ತು ಹೆಚ್ಡಿ ರೇವಣ್ಣ ದೇವೇಗೌಡರ ಭೇಟಿಗೆ ಮುನ್ನ ರೇವಣ್ಣ ದಂಪತಿ ಟೆಂಪಲ್ ರನ್ ಪತ್ನಿ ಭವಾನಿ ರೇವಣ್ಣ ಜೊತೆ ಕಾಲಭೈರವನ ದರ್ಶನ ಪಡೆದ ರೇವಣ್ಣ ಮಂಡ್ಯ ಜಿಲ್ಲೆಯ ಬೆಳ್ಳೂರಿನಲ್ಲಿರುವಂತ ಕಾಲಭೈರವನ ದೇವಾಲಯ ನಾಳೆ ಜೆಡಿಎಸ್ ನ ಎರಡನೇ ಪಟ್ಟೆ ಬಿಡುಗಡೆ ಆಗಲಿದೆ ಅಂತ ಹೆಚ್ಡಿ ಕುಮಾರಸ್ವಾಮಿ ಅವರು ಹೇಳಿದ್ದಾರೆ ಹೀಗಾಗಿ ಟಿಕೆಟ್ ಗಾಗಿ ದೇವೇಗೌಡರ ಭೇಟಿಗೆ ಬೆಂಗಳೂರಿಗೆ ಬರ್ತಾ ಇದ್ದಾರೆ ರೇವಣ್ಣ ದಂಪತಿ ದೇವೇಗೌಡರ ಬಳಿ ಹಾಸನ ಕ್ಷೇತ್ರಕ್ಕೆ ಟಿಕೆಟ್ ಬೇಡಿಕೆ ಇಡಲಿದ್ದಾರೆ ಭವಾನಿ ಇಂದೇ ನಿರ್ಧಾರವಾಗುತ್ತಾ ಅನ್ನೋ ಒಂದು ಪ್ರಶ್ನೆಯೂ ಕೂಡ ಸಹಜವಾಗಿದ್ದೇ ಇದೆ ಕುಮಾರಸ್ವಾಮಿ ಅವರು ತಮ್ಮ ನಿಲುವನ್ನ ಬಹಳ ಸ್ಪಷ್ಟವಾಗಿ ಹೇಳಿಬಿಟ್ಟಿದ್ದಾರೆ ಸಾಮಾನ್ಯ ಕಾರ್ಯಕರ್ತನಿಗೇನೆ ನಾನು ಟಿಕೆಟ್ ಕೊಡೋದು ನಮ್ಮ ಕುಟುಂಬಸ್ಥರಿಗೆ ಯಾರಿಗೂ ಕೂಡ ಟಿಕೆಟ್ ಕೊಡೋದಿಲ್ಲ ಅಂತ ಹೇಳಿ ಇದೆಲ್ಲದರ ನಡುವೆಯೂ ಕೂಡ ರೇವಣ್ಣ ಅವರು ಬೇರೆ ಬೇರೆ ದಾಳಗಳನ್ನು ಉರುಳಿಸ್ತಾ ಇದ್ದಾರೆ ಅಣ್ಣ ತಮ್ಮಂದಿರ ನಡುವೆಯೇ ಈಗ ಹಗ್ಗ ಜಗ್ಗಾಟ ಶುರುವಾಗಿಬಿಟ್ಟಿದೆ ಕೊನೆಯ ಹಂತದಲ್ಲಿ ಯಾರಿಗೆ ಟಿಕೆಟ್ ಸಿಗುತ್ತೆ ಅನ್ನೋ ಒಂದು ಕುತೂಹಲ ಅಂತೂ ಸಹಜವಾಗಿ ಇದ್ದೇ ಇದೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಮಾಹಿತಿಯನ್ನು ನೀಡುತ್ತಾರೆ ನಮ್ಮ ಪ್ರತಿನಿಧಿ ಬಾಲಕೃಷ್ಣ ಬಾಲಕೃಷ್ಣ ರಾಜ್ಯ ರಾಜಕೀಯ ವಲಯದಲ್ಲಿ ಬಹಳಷ್ಟು ಚರ್ಚೆಗೆ ಗ್ರಾಸವಾಗಿರುವಂತಹ ಕ್ಷೇತ್ರ ಯಾವುದಪ್ಪ ಅಂದ್ರೆ ಅದು ಹಾಸನ ಕ್ಷೇತ್ರ ಅದರಲ್ಲೂ ಜೆಡಿಎಸ್ ನಿಂದ ಯಾರಿಗೆ ಟಿಕೆಟ್ ಸಿಗುತ್ತೆ ಅನ್ನೋ ಕುತೂಹಲ ಅಂತೂ ಇದ್ದೇ ಇದೆ ಇವತ್ತು ಭವಾನಿ ರೇವಣ್ಣ ಅವರು ಮತ್ತು ಹೆಚ್ಡಿ ರೇವಣ್ಣ ಅವರು ಬೆಂಗಳೂರಿಗೆ ಬರ್ತಾ ಇದ್ದಾರೆ ದೇವೇಗೌಡರನ್ನ ಮೀಟ್ ಮಾಡೋದಕ್ಕೆ ಅನ್ನೋದು ಗೊತ್ತಾಗ್ತಾ ಇದೆ ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ ಏನಂದ್ರೆ ಇಲ್ಲಿವರೆಗೂ ಕೂಡ ನಿಜವಾಗ್ಲೂ ಹೇಳ್ಬೇಕು ಅಂದ್ರೆ ಅದು ಕುತೂಹಲ ಕೆರಳಿಸಿರುವಂತ ಕ್ಷೇತ್ರ ಅಂತಾನೆ ಹೇಳ್ಬೋದು ಯಾಕೆಂದ್ರೆ ಹಾಸನದಲ್ಲಿ ಭವಾನಿ ರೇವಣ್ಣ ಅವರು ಆಸ್ಪಿರೆಂಟ್ ನನಗೆ ಟಿಕೆಟ್ ಬೇಕೇ ಬೇಕು ಅಂತ ಅವ್ರು ಇರುವಂತದ್ದು ಆದ್ರೆ ಇಲ್ಲಿ ರಾಜ್ಯಾಧ್ಯಕ್ಷ ಕುಮಾರಸ್ವಾಮಿ ಅವರು ಈಗ ಅವ್ರಿಗೆ ಇನ್ನೂ ಟಿಕೆಟ್ ನ ಘೋಷಣೆ ಮಾಡಿಲ್ಲ ಇದರಿಂದಾಗಿ ಎರಡೂ ಅಣ್ಣ ತಮ್ಮಂದಿರ ನಡುವೆ ಒಂದು ಅಡ್ಡ ಜಗ್ಗಾಟ ಅಂತಾನೆ ಹೇಳ್ಬೋದು ಅದರಿಂದಾಗಿ ಏನು ಅಂದ್ರೆ ಈಗ ಮೊದಲು ದೇವೇಗೌಡರ ಕುಟುಂಬ ಅಂದ್ರೆ ಅದು ಹೆಚ್ಚಿಗೆ ಅಂದ್ರೆ ರೇವಣ್ಣ ಅವರು ದೇವ್ರನ್ನ ನಂಬಿರುವಂತದ್ದು ಯಾವಾಗ್ಲೂ ಅವರು ದೇವ್ರ ಮೊರೆ ಹೋಗುವಂತದ್ದು ಈ ಒಂದು ವಿಷಯದಲ್ಲಿ ಇವತ್ತು ಏನು ಅವ್ರು ಬೆಂಗಳೂರಿಗೆ ಬರ್ತಾ ಇದ್ರು ಪತ್ನಿ ಸಮೇತ ಭವಾನಿ ರೇವಣ್ಣ ಸಮೇತ ಜೊತೆಲಿ ಬರ್ತಾ ಇದ್ರು ಅವರು ಆದಿ ಚಿಂಚಿನಿ ದೇವಿಗೆ ಹೋಗಿ ಒಂದು ಕಾಲಭೈರವೇಶ್ವರನ ಆಶೀರ್ವಾದ ಪಡೆದು ಸ್ವಾಮೀಜಿಗಳನ್ನು ಕೂಡ ಮಾತಾಡಿಸ್ಕೊಂಡು ಹೊರಟಿರುವಂತದ್ದು ಒಟ್ಟಾರೆ ಹೇಳ್ಬೇಕು ಅಂದ್ರೆ ಈ ಟಿಕೆಟ್ ನಮ್ಗೆ ಬೇಕೇ ಬೇಕು ಅಂತ ಇವರು ಕೂಡ ಕೊಟ್ಟಿರುವಂತದ್ದು ಆದ್ರೆ ಅಲ್ಲಿ ಟಿಕೆಟ್ ಗೊಂದಲ ಆಗಿರುವಂತದ್ದು ಇದೆಲ್ಲ ನೋಡಿದ್ರೆ ಇಲ್ಲಿ ನಿಜವಾಗ್ಲೂ ಏನಾದ್ರು ಹೆಚ್ಚು ಕಡಿಮೆ ಆಗುತ್ತಾ ಭವಾನಿ ರೇವಣ್ಣ ಅವ್ರಿಗೆ ಏನಾದ್ರು ಟಿಕೆಟ್ ಸಿಗುತ್ತಾ ಇಲ್ಲ ಒಬ್ಬ ಸಾಮಾನ್ಯ ಕಾರ್ಯಕರ್ತನಿಗೆ ಟಿಕೆಟ್ ಸಿಗುತ್ತಾ ಅನ್ನೋದನ್ನ ನಾವು ಕಾದು ನೋಡ್ಬೇಕಾಗುತ್ತೆ ಇದ್ರ ನಡುವೆ ಏನು ಈಗ ಟೆಂಪಲ್ ರನ್ ಸ್ಟಾರ್ಟ್ ಮಾಡಿರುವಂತದ್ದು ರೇವಣ್ಣ ಮತ್ತೆ ಕುಟುಂಬ ಟೆಂಪಲ್ ರನ್ ಸ್ಟಾರ್ಟ್ ಮಾಡಿರುವಂತದ್ದು ಶತಾಯ ಗತಾಯ ಹಾಸನ ಟಿಕೆಟ್ ನ ನಾವು ಪಡ್ಕೊಳ್ಳೇಬೇಕು ಅಂತ ಹೇಳಿ ಅವರು ಕೂಡ ಪಣ ತೊಟ್ಟಿ ನಿಂತಿರುವಂತದ್ದು ಇದೆಲ್ಲ ನೋಡಿದ್ರೆ ಈ ಮುಂದಿನ ನಡೆ ಜೆಡಿಎಸ್ ಮೇಲೆ ಎಷ್ಟು ಪರಿಣಾಮ ಬೀರ್ಬೋದು ಅನ್ನೋದನ್ನು ಕೂಡ ನಾವು ಕಾದು ನೋಡ್ಬೇಕಾಗುತ್ತೆ ರಾಮ್.